Hello friends, welcome to my channel. Ivattu nanu nan nimge almost first part matte second part torisidini. Iga nanu third part torista idini. Nan ivattu nimmanna introduce martta idini nanda native place ge. Idu nanage atyanta ishtavada jaga. Yake ant helidre nanu hutti beldidille. Adarinda nanage tumba ishtada jaga. ಬಹುಶಃ ಪ್ರಪಂಚದ ಯಾವುದೇ ಜಾಗಕ್ಕೂ ನನಗೆ ಇಷ್ಟು ಸುಂದರವಾದ ಜಾಗ ಸಿಗದಿಲ್ಲ ಏನೋ, ಅಷ್ಟು ಖುಷಿಯಾಗಿರೋ ಜಾಗ. ಇಲ್ಲಿ ನಾನು ಹೊರಟಾಗ ಒಂದು 7:15-7:30 ಆಗಿರ್ಬೋದು. ಭಾಳಷ್ಟು ಚಳಿ ಇತ್ತು, ತುಂಬ ಮಿಸ್ಟ್ ಇತ್ತು. ಇದು ನಾನು ಹುಟ್ಟಿ ಬೆಳೆದಿರೋ ಜಾಗ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಮಂಜಿದೆ ಅಂತ. ಇದು ನಮ್ಮದು ಐನ್ ಮನೆ. ಐನ್ ಮನೆ ಮತ್ತು ಇದೊಂದು ಹಳೆಯದು ಲಿಚ್ಚಿ ಟ್ರೀ. ಇದು ಬ್ರಿಟಿಷರ್ಸ್ ನಮಗೆ ಕೊಟ್ಟಿರೋದು. ಇಷ್ಟು ಈಗದ ಹಾಗೆ ಹೈಬ್ರಿಡ್ ಟ್ರೀ ಏನಲ್ಲ. ನಾನು ಬಾಲ್ಯದಲ್ಲಿ ಎಷ್ಟೋ ಸಲ ಇದರ ಮೇಲೆ ಹತ್ತಿ ಇಳಿದಿದ್ದೀನಿ, ಈಗ ಆಗ್ತಾಯಿಲ್ಲ ಇದರ ಮೇಲೆ ಹತ್ತಲಿಕ್ಕೆ. ಆದರೆ ನನಗೆ ತುಂಬ ಖುಷಿ ಕೊಡೋ ಜಾಗ ಇದು. ಅಂದರೆ ನನ್ನ ಪಾಲಿಗೊಂದು ಸ್ವರ್ಗ ಇದು. ಎಷ್ಟು ದುಡ್ಡು ಕೊಟ್ಟರು ನೀವು ಇದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೀವು ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಮನೆಗಳನ್ನ ನೋಡ್ಬೋದು. ಮೊದಲು ಹೀಗೆ ಇರಲಿಲ್ಲ ಇದು. ಈಗೆಲ್ಲ ಕಾಫಿ ತೋಟ ಮಾಡಿದ್ದಾರೆ. ಮೊದಲೆಲ್ಲ ಇಲ್ಲಿಲ್ಲ, ಗದ್ದೆ ಇತ್ತು, ಈಗ ಇಲ್ಲ. ಇದು ನಮ್ಮ ಐನ್ ಮನೆ. ಈ ಐನ್ ಮನೆ ಅಂತ ಹೇಳೋದು ನಮಗೆ ಒಂದು ದೇವರಿಗೆ ಸಮಾನ. ನಾವು ಟೆಂಪಲ್ಗೆ ಹೇಗೆ ಹೋಗ್ತೀವಿ ಹಾಗೆ ಇದು ಅಷ್ಟೇ. ಎಲ್ಲೂ ಮೇಲೆ ಹೋದರೆ ಇನ್ನೊಂದು ಗುರುಕರ್ಣ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತೀವಿ. ಇದು ನಮ್ಮದು ಒಂದು ಐನ್ ಮನೆ. ಮೊದಲೆಲ್ಲ ಮಡ್ಡಿಯಿಂದ ಮಾಡ್ತಾಯಿದ್ರು, ಈಗ ಮಡ್ಡಿಲ್ಲ, ಈಗ ಕಾಂಕ್ರೀಟಿಂದ ಮಾಡ್ತಾ ಇದ್ವಿ. ಮಡ್ಡಿಂದ ಮಾಡಿದ ಹಾಳಾಗಿದೆ. ಈಗ ನಾವು ಸಿಮೆಂಟಿಂದ ರಿನೋವೇಟ್ ಮಾಡಿ ಹೊಸದಾಗಿ ಕಟ್ಟಿರೋದು ಸಣ್ಣದಾಗಿ. ಮೊದಲೆಲ್ಲ ದೊಡ್ಡದಾಗಿರ್ತಾಯಿತ್ತು, 30-40 ಮೆಂಬರ್ಸ್ ಎಲ್ಲ ಅದರಲ್ಲಿ ವಾಸ ಮಾಡ್ತಾಯಿದ್ರು. ಈಗ ಸಣ್ಣದಾಗಿದೆ. ಇಲ್ಲಿ ಯಾವಾಗಲೂ ನಮ್ಮ ಫಂಕ್ಷನ್ ನಡೆಯುತ್ತೆ. ಏನಾದರೂ ಕುಟುಂಬದ್ದು ಫಂಕ್ಷನ್ ಇದ್ದರೆ ಇಲ್ಲೇ ನಡೆಯೋದು. ಇಲ್ಲಿ ನೀವು ನೋಡ್ಬೋದು, ಒಂದು ದೇವ್ರ ಫೋಟೋಸ್ ಇದೆ, ದೀಪ ಹಚ್ತಾರೆ. ಪ್ರತಿಯೊಬ್ಬ ಕುಟುಂಬದವರು ಬಂದು ಇಲ್ಲಿ ದೀಪ ಹಚ್ಚಬೇಕು. ಒಬ್ಬೊಬ್ಬರು ಒಂದೊಂದು ತಿಂಗಳು ದೀಪ ಇಡ್ತಾರೆ ಇಲ್ಲಿ. ಇಲ್ಲಿ ನಮ್ಮ ಕುಲದೇವರು ಇಗ್ಗದಪ್ಪ ಅವ್ರನ್ನ ನೋಡ್ಬೋದು. ಮತ್ತು ಇಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ವಸ್ತು, ಹಳೆ ವಿಂಡೋ ಇದೆಲ್ಲ ನೋಡ್ಬೋದು. ಇಲ್ಲಿ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಕೊಡಗಲ್ಲಿ ಹಳೆ ನಾವು ಹೇಗೆ ರೋಡ್ ಇದೆ, ಮತ್ತು ಅಲ್ಲೆಲ್ಲ ಹೇಗೆ ಜನರು ಮನೆ ಕಟ್ಕೊಂಡು ಬದುಕ್ತಾ ಇದ್ದಾರೆ ಮಾಡ್ರನ್ ಸ್ಟೈಲಲ್ಲಿ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನು ನೋಡಲಿಕ್ಕೆ. ನಾನು ಇದನ್ನು ಹತ್ತೋದನ್ನು ನಿಮಗೆ ರೆಕಾರ್ಡ್ ಮಾಡಿಲ್ಲ. ನಾನು ಈಗ ಹೋಗ್ತಾ ಕೆಳಗೆ ಇಳಿದನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೇಲೆ ಹತ್ತಿದ್ದೆ ನಿಮಗೆ ತುಂಬ ಹತ್ತಿರವಾಗಿ ಬೆಟ್ಟ ಕಾಣ್ಬೋದು ನೋಡಿ. ನಿಮಗೆ ಎಷ್ಟು ಕಾಫಿ ಹಣ್ಣಾಗಿರೋದು ಕಾಣ್ತಾ ಇದೆ. ಇಲ್ಲಿ ಕಾಫಿ ತೋಟ ಇರೋದು, ಹತ್ತಿರದಲ್ಲೆಲ್ಲ ಹಿಲ್ ಸ್ಟೇಷನ್, ತುಂಬ ಬೆಟ್ಟಗಳು ಕಾಣುತ್ತೆ ನಿಮಗೆ. ನೋಡಲಿಕ್ಕೆ ಎಷ್ಟು ನೋಡಿದರೂ ಸಾಲದು, ಅಷ್ಟು ಚೆನ್ನಾಗಿದೆ. ಖುಷಿಯಾಗುತ್ತೆ, ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಹಳೆಯ ರಿಮೆಂಬರ್ಸ್ ಎಲ್ಲ ವಾಪಸ್ ಬಂದಿದೆ ಅನಿಸುತ್ತೆ ನನಗೆ. ಈಗ ಇದು ಕಾಂಕ್ರೀಟ್ ಆಗಿದೆ, ಆದರೂ ಇಲ್ಲಿ ಹೋಗಲಿಕ್ಕೆ ಜೀಪ್ ಬೇಕು. ಇಲ್ಲಿಂದ ನೀವು ಸ್ವಲ್ಪ 4-5 ಕಿಲೋಮೀಟರ್ಸ್ ನಡೆದ್ರೆ ನಿಮಗೆ ನೀವು ಬೆಟ್ಟಕ್ಕೇ ತಲುಪ್ತೀರ. ಎಷ್ಟೋ ನೋಡಲಿಕ್ಕೆ ಒಳ್ಳೆಯ ಒಳ್ಳೆ ಜಾಗ ಇದೆ. ಸ್ವಿಝರ್ಲ್ಯಾಂಡ್ಗಿಂತನೂ ಜಾಸ್ತಿ ಚೆನ್ನಾಗಿದೆ. ಒಂದೇ ಒಂದು ಅಂತಂದರೆ ಇಲ್ಲಿ ಸ್ನೋಫಾಲ್ ಆಗಲ್ಲ ಅಷ್ಟೇ, ಇನ್ನೆಲ್ಲದಕ್ಕಿಂತನೂ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಗಾರ್ಡನಿಂಗ್ ಚೆನ್ನಾಗಿದೆ. ಇಲ್ಲಿದು ವೆದರಿಗೆ ಗಾರ್ಡನಿಂಗ್ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಹೂಗಳು ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಗಾರ್ಡನಿಂಗ್ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಕಾಫಿ ಒಣಗಿದು ನೀವು ನೋಡ್ತಾ ಇರ್ಬೋದು, ಎಲ್ಲ ಥರದ್ದು ಫ್ಲವರ್ಸ್ ನೀವು ಕಾಣ್ತಾ ಇರ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಗಾರ್ಡನಿಂಗ್ ಭಾಳ ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು. ನಂದು ಹಳೆಯದು ಲೈಫ್ ಸ್ಟೈಲ್ ವಾಪಸ್ ಬಂತೇನು ಅಂತೇಳೋಷ್ಟು. ನಾನು ತುಂಬ ನೇಚರ್ನ ಇಷ್ಟಪಡ್ತೀನಿ, ಗ್ರೀನರಿನ ಇಷ್ಟಪಡ್ತೀನಿ.
ಮತ್ತೆ ಯಾವತ್ತು ಸಿಗೋದಿಲ್ಲ ನನಗೆ ಅಂತ ಅನಿಸಿದೆ. ನೋಡಿದಾಗ ಕೊಡಗನ ಯಾವಾಗಲೂ ಯಾಕೆ ಯಾರು ಇಷ್ಟಪಡ್ತಾರೆ ಅಂತ, ಯಾಕೆಂತ ಹೇಳಿದ್ರೆ ನಾನು ಸಿಟಿಯಲ್ಲೇ ಇದ್ದೀನಿ ಈಗ. ನನಗೆ ಈಗ ನನಗೆ ಮೊದಲಿಂದ ನೇಚರ್ ಮಧ್ಯೆ ಇರಬೇಕಂತ ಆಸೆ. ನೀವು ನೋಡ್ಬೋದಿಲ್ಲಿ ಹ್ಯಾಂಗಿಂಗ್ ಫ್ಲವರ್ಸ್ ಎಷ್ಟಿದೆ ಅಂತ, ಬೇರೆ ಬೇರೆ ಮನೆಯಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಕಾಫಿ ಒಣಗ್ತಾ ಇದೆ, ನೀವು ನೋಡ್ಬೋದು ಹತ್ತಿರದಲ್ಲಿ ಎಷ್ಟೊಂದು ಬೆಟ್ಟ ಗುಡ್ಡಗಳು ಕಾಣ್ತಾ ಇದೆ ಅಂತ. ನಾ ಇನ್ನೊಂದು ಮನೆಗೆ ಹೋಗಿದ್ದೀನಿ, ಅಲ್ಲಿಯೂ ಅವರು ಇದೇ ಥರ ನೇಚರ್ ಮಧ್ಯದೆ ಎಷ್ಟು ಸುಂದರವಾಗಿ ಬರ್ತಾರೆ. ನಾವು ಸಿಟಿಯಲ್ಲಿ ಖಂಡಿತ ಈಗ ನಮ್ಗೆ ಸಿಗೋದೂ ಇಲ್ಲ, ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಇನ್ನೊಂದು ಮನೆ, ಇಲ್ಲೂ ಹೋಮ್ ಸ್ಟೇ ಮಾಡ್ತಾರೆ. ಇದೆಲ್ಲ ಹತ್ತಿರ ಹತ್ತಿರ ಇರೋದು ನೇಚರ್ಗೆ. ಇಲ್ಲಿಯವರು ಯಾವತ್ತೂ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಾರೆ. ಇಲ್ಲಿರೋ ನೀರನ್ನೇ ಕುಡಿತಾರೆ, ಫ್ಲೋಯಿಂಗ್ ವಾಟರ್ ಕುಡಿತಾರೆ, ಅದರಿಂದ ಅವ್ರ ಸ್ಕಿನ್ ಯಾವತ್ತೂ ರಿಂಕಲ್ಸ್ ಬರಲ್ಲ. ಫ್ರೆಂಡ್ಸ್, ನಾನೀಗ ಪುನಃ ವಾಪಸ್ ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಖಂಡಿತ ನಿಮ್ಮ ಲೈಫಲ್ಲಿ ಒಂದ್ಸಲ ಆದರೂ ಕೊಡಗಿಗೆ ವಿಸಿಟ್ ಮಾಡಿ. ನಿಮಗೆ ಕೊಡಗಿನ ಜನರು, ಅವರ ಕಲ್ಚರ್, ಇಲ್ಲಿಯ ಬ್ಯೂಟಿ, ಮತ್ತು ಹೋಮ್ ಸ್ಟೇಗಳು, ಹಿಲ್ ಸ್ಟೇಷನ್ಗಳು ನಿಮಗೆ ಖಂಡಿತ ಖುಷಿ ಕೊಡುತ್ತೆ. ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಒಂದ್ಸಲ ಆದರೂ ಕೊಡಗಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.